ಯಾರು ಈ ಸಮಾರಂಭ ಏರ್ಪಡಿಸಿರೋದು ನಾನು ಎಂಎಲ್ಸಿ ಮಾಡಕ್ಕೆ ಅಂತ ದಯವಿಟ್ಟು ತಿಳ್ಕೊಬೇಡಿ ಏಕೆಂದ್ರೆ ಅದನ್ನ ಹೇಳಲೇಬೇಕು ಇದು ಅಪವ್ಯಾಖ್ಯಾನಗಳ ಕಾಲ ಸುಳ್ಳಿನ ಸಾಮ್ರಾಜ್ಯ ತಪ್ಪತಿಗಳು ಹೆಚ್ಚಾಗ್ತಿರುವಂತ ಕಾಲದಲ್ಲಿ ನಾವು ಬದುಕ್ತಿದ್ದೇವೆ ಇವರೆಲ್ಲರೂ ಮಾಡಿರೋದು ಅತ್ಯಂತ ಪ್ರೀತಿಯಿಂದ ಬರಗೂರು ಅವರ ಪುಸ್ತಕ ನಮ್ಮ ಜಿಲ್ಲೆಯವರು ಇಲ್ಲಿ ಬಿಡುಗಡೆ ಆಗಬೇಕು ಹೆಚ್ಚು ಜನ ಬರಬೇಕು ಈ ಮುಖಾಂತರವಾಗಿ ನಮ್ಮ ಪ್ರೀತಿಯನ್ನ ತೋರಿಸಬೇಕು ಅನ್ನೋ ಕಾರಣಕ್ಕೆ ಸೇರಿರ್ತಕ್ಕಂಥವ್ರು ಇದು ಅವರಿಗೆ ಇರುವಂತ ಒಂದು ಪ್ರಾಮಾಣಿಕ ಆಶಯ ಅದು ಅವರಿಗೆ ಸಂಬಂಧಪಟ್ಟದ್ದು ಆದರೆ ತಪ್ಪಾಗಿ ಅಪವ್ಯಾಖ್ಯಾನವನ್ನು ಯಾರೂ ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಈ ಕೃತಿಯನ್ನ ಕಾಗೆ ಕಾರುಣ್ಯದ ಕಣ್ಣು ಅಂತ ಯಾಕೆ ಹೆಸರಿಟ್ಟೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅನೇಕರು ಮಾತಾಡಿದ್ದಾರೆ ಕಾಗೆ ಅಂದ್ರೆ ಅಪಶಕನ ಅಂತ ಭಾವಿಸಿಕೊಂಡಿದ್ದಂತಹ ಕಾಲ ಬಹಳಷ್ಟು ಇದೆ ನನ್ನ ಈ ಕೃತಿಯ ಅರ್ಪಣೆಯನ್ನ ಓದಿದ್ರೆ ಅಲ್ಲೇ ಗೊತ್ತಾಗುತ್ತೆ ನಾನು ಅರ್ಪಣೆಯನ್ನ ಓದ್ತೇನೆ ನಿಮ್ಮ ಎದುರುಗಡೆ ಒಂದೆರಡು ಸಾಲಿದೆ ನನ್ನಲ್ಲಿ ಪರ್ಯಾಯ ಪ್ರತೀಕ ಚಿಂತನೆಗೆ ಪ್ರೇರಣೆ ನೀಡಿದ ನಮ್ಮೂರು ಬರಗೂರಿನ ಕಾಗೆ ಕತ್ತಾಳೆ ಕೆರೆ ಕುಂಟೆ ಹಳ್ಳ ಕೊಳ್ಳ ಗುಬ್ಬಚ್ಚಿ ಬೇವು ಬೇಲಿ ಹೊಂಗೆ ಜಾಲಿಯ ಮರಗಳೇ ಮುಂತಾದ ಪ್ರಕೃತಿ ಸಂಪತ್ತಿಗೆ ಈ ಕೃತಿಯನ್ನು ಕೃತಜ್ಞತೆಯಿಂದ ಅರ್ಪಿಸುತ್ತೇನೆ ಇದು ನಾನು ಕೃತಿಯನ್ನು ಅರ್ಪಿಸಿರೋದು ಆದರೆ ನಾನು ನೋಡಿದ್ದೇನು ನಾವು ಏನನ್ನ ನೋಡ್ತೇವೆ ಎಲ್ಲಿ ಬದುಕ್ತೇವೆ ಅಲ್ಲಿಂದಲೇ ಆತ್ಮವಿಶ್ವಾಸವನ್ನು ಪಡೆದುಕೊಂಡು ಸೃಜನಶೀಲವಾಗೋದಕ್ಕೆ ಸಾಧ್ಯ ಇರುತ್ತೆ ಆದರೆ ನಾನು ಬರೆಯೋದಕ್ಕೆ ಶುರು ಮಾಡಿದ ಸಂದರ್ಭ ಇದೆಯಲ್ಲ ಅದು ನವೋದಯ ಸಾಹಿತ್ಯದ ಕಾಲ ಮತ್ತೆ ಕೆಲವರು ರಮ್ಯ ಕಾವ್ಯದ ಕಾಲ ಅಂತೂ ಕರಿತಾ ಇದ್ದದ್ದು ಉಂಟು ಆಗ ಕಾಣಿಸ್ತಾ ಇದ್ದದ್ದೇನು ಕೋಗಿಲೆಗಳು ಕಡಲುಗಳು ಪ್ರಕೃತಿ ಸಂಪತ್ತು ಸಸ್ಯರಾಶಿ ಸಹ್ಯಾದ್ರಿ ಬೆಟ್ಟ ಇವೆಲ್ಲ ಕಾಣಿಸ್ತಾ ಇದ್ರು ನಮ್ಮೂರಲ್ಲಿ ಬೆಟ್ಟ ಹುಡ್ಕಕ್ಕೆ ನಾನು ಎಲ್ಲೋಗ್ಲಿ ಹೇಳಿ ಬೆಟ್ಟ ಹುಡ್ಕಕ್ಕೆ ಸಾಧ್ಯ ಇಲ್ಲ ಕೋಗಿಲೆನಂತೂ ನಾವು ನೋಡೇ ಇರಲಿಲ್ಲ ಶ್ರೀಗಂಧವನ್ನಂತೂ ಕಂಡೇ ಇರಲಿಲ್ಲ ಆದರೂ ನಮ್ಮೇ ಕೇಳ್ತಾ ಇದ್ರು ಕರ್ನಾಟಕ ಅಂದ್ರೆ ಕನ್ನಡ ನಾಡು ಶ್ರೀಗಂಧದ ನಾಡು ನಿಜ ಶ್ರೀಗಂಧ ಇದೆ ಇಲ್ಲಿ ಕೋಗಿಲೆ ಇದೆ ಸಹ್ಯಾದ್ರಿ ಇದೆ ಕಡಲಿದೆ ಎಲ್ಲಕ್ಕೂ ನಾವು ಗೌರವ ಕೊಡಬೇಕು ಅದನ್ನ ಗೌರವಗೊಳಿಸಬೇಕು ಅಂತ ನಾನು ಹೇಳ್ತಿಲ್ಲ ಆದ್ರೆ ಶ್ರೀಗಂಧದ ನಾಡು ಕನ್ನಡ ನಾಡು ಅಂತ ಹೇಳ್ತಿದ್ರಲ್ಲ ಅದನ್ನ ಹೇಳೋ ಮೇಷ್ಟರು ಶ್ರೀಗಂಧ ನೋಡಿರ್ಲಿಲ್ಲ ಕೇಳಿರೋ ನಾವು ನೋಡಿರ್ಲಿಲ್ಲ ಆಮೇಲೆ ಬಹಳ ದಿನಗಳ ನಂತರ ಗೊತ್ತಾಗಿತ್ತು ಅದನ್ನ ಚೆನ್ನಾಗಿ ನೋಡಿರೋನು ವೀರಪ್ಪನ್ ಅಂತ ಆದ್ರೆ ನಾವಾಗ ಅಂದ್ರೆ ಏನು ಯಾವುದನ್ನ ಶ್ರೀಮಂತವಾದದ್ದು ಅಂತ ಭಾವಿಸಲಾಗಿರುತ್ತೋ ಅದು ಮುನ್ನೆಲೆಗೆ ಬರ್ತಾ ಇರುತ್ತೆ ಸಾಮಾನ್ಯವಾಗಿ ಶ್ರೀಮಂತವಾದದ್ದನ್ನು ನೋಡಿ 25 ವರ್ಷ ಆದ ತಕ್ಷಣ ರಜತ ಮಹೋತ್ಸವ ಅಂತಾರೆ ಬೆಳ್ಳಿ ಅಂತಾರೆ 50 ಆದ್ರೆ ಸುವರ್ಣ ಅಂತಾರೆ ಆಮೇಲೆ ವಜ್ರ ಅಂತಾರೆ ನೀವು ಗಮನಿಸಿ ಇವೆಲ್ಲ ಪದಗಳು ಸಹ ಶ್ರೀಮಂತಿಕೆಯನ್ನ ವೈಭವೀಕರಿಸಿದಂತಹ ಪರಿಭಾಷೆಯಿಂದ ಹುಟ್ಟಿದಂಥವು ಆದ್ರೆ ನಾನು ಬೆಳೆದ ಜಾಗದಲ್ಲಿ ಶ್ರೀಗಂಧ ಎಲ್ಲಿದೆ ಖಂಡಿತ ನಾನು ಕೋಗಿಲೆ ಕಂಠ ಖಂಡಿತ ಕೇಳಿಲ್ಲ ನಾನು ಕೇಳ್ತಾ ಇದ್ದೆ ಕಾಗೆ ಹೆಚ್ಚು ಅಂದ್ರೆ ಗುಬ್ಬಚ್ಚಿ ಅಷ್ಟೇನೆ ಅಂದ್ರೆ ಈ ಪರ್ಯಾಯ ಚಿಂತನೆಗೆ ಪ್ರೇರಣೆಯಾದದ್ದೇ ನಾನು ಹುಟ್ಟಿದ ನನ್ನ ಬರಗೂರು ಅದೇ ಪ್ರೇರಣೆಯಾದದ್ದು ನಮ್ಮ ಸಿರಾ ತಾಲೂಕು ಮತ್ತು ತುಮಕೂರು ಜಿಲ್ಲೆಯ ಒಂದು ಭಾಗ ಈ ಪಾವಗಡ ಮಧುಗಿರಿ ಶಿರಾ ಇತ್ಯಾದಿ ಭಾಗಗಳು ಅಂದ್ರೆ ನಾವು ಎಲ್ಲಿ ಹುಟ್ಟುತ್ತೇವೆ ಅದು ಪ್ರಕೃತಿ ತಾನೆ ಬೇಂದ್ರೆಯವರೊಂದು ಮಾತು ಹೇಳ್ತಾರೆ ಸೃಷ್ಟಿಯಲ್ಲಿ ಯಾವುದೂ ವಿಫಲವಲ್ಲ ಅಂತ ಸೃಷ್ಟಿಯಲ್ಲಿ ಯಾವುದೂ ವಿಫಲ ಅಲ್ಲ ಹಾಗೆ ಕುವೆಂಪು ಅವರ ಪ್ರಸಿದ್ಧವಾದಂತಹ ಮಾತಿದೆ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಯಾವುದೂ ಅಕಶ್ಚಿತವಲ್ಲ ಈ ಎರಡು ಏನು ಹೇಳಿಕೆಗಳಿವೆ ಅದು ನನ್ನ ಜೀವನದ ಮುಖ್ಯವಾದ ಪ್ರೇರಣೆಗಳು ಅಂತಲೇ ನಾನು ಭಾವಿಸ್ಕೊಂಡಿದ್ದೆ ಹಾಗಾಗಿ ನಾನು ಮಾಡಿದ ಬಹುಪಾಲು ಸಿನಿಮಾಗಳು ತುಮಕೂರು ಜಿಲ್ಲೆಯಲ್ಲಿ ಮಾಡಿರೋವು ನಾನು ಮಾಡಿದ ಬಹುಪಾಲು ಸಿನಿಮಾಗಳು ತೋರಿಸಿರೋದು ಬಂಡೆಗಳನ್ನ ಬತ್ತಿದ ಕೆರೆಗಳನ್ನ ನೀರಿಲ್ಲದ ಹಳ್ಳಗಳನ್ನ ತೋರಿಸಿರ್ತಕ್ಕಂಥದ್ದು ಇದು ಪ್ರಕೃತಿಯೇ ಇದಕ್ಕೂ ಒಂದು ಬೆಲೆ ಇದೆ ಈ ತರದ ಒಂದು ಪರ್ಯಾಯ ಚಿಂತನೆಗೆ ಪ್ರೇರಣೆಯಾದಂತ ಈ ನೆಲ ಇದೆಯಲ್ಲ ಈ ಭೂಮಿ ಇದೆಯಲ್ಲ ಆ ಭೂಮಿಯ ಪ್ರತೀಕಗಳೇ ನೀವೆಲ್ಲ ಇಲ್ಲಿ ಸೇರಿರೋದು ಅದರಲ್ಲೂ ಒಂದು ಭಾಗ ನಾನು ಹಾಗಾಗಿ ಈ ಹಿನ್ನೆಲೆಯ ಒಳಗಡೆ ಕಾಗೆ ಬಳಗ ಅಂತ ನಾವು ಕರೀತೇವೆ ನೋಡಿ ಕೋಗಿಲೆ ಬಗ್ಗೆ ಮಾತಾಡ್ತೇವೆ ಆದರೆ ಕೋಗಿಲೆಯ ಸಂತತಿಯನ್ನು ಹೆಚ್ಚಿಸತಕ್ಕಂಥದ್ದು ಕಾಗೆ ಕೋಗಿಲೆ ಅಲ್ಲ ಕೋಗಿಲೆ ಇಟ್ಟಂತ ಮೊಟ್ಟೆ ಮೇಲೆ ಕಾವಿ ಕೂತು ಮರಿ ಮಾಡ್ತಕ್ಕಂಥದ್ದು ಕಾಗೆ ಅಂದ್ರೆ ಕೋಗಿಲೆಯ ಸಂತತಿಯನ್ನು ಹೆಚ್ಚಿಸುವ ಕಾಗೆಗೆ ನಾವು ಬೆಲೆ ಕೊಡೋದು ಬೇಡವಾ ಹಾಗೇನೇ ಏನಾದರೂ ಇಟ್ಟರೆ ಅದು ಇಡೀ ಬಳಗವನ್ನ ಕರೆಯುತ್ತೆ ಹಂಚ್ಕೊಂಡು ತಿನ್ನತ್ತೆ ಇವತ್ತೇನು ದಾಸೋಹ ಅಂತ ಕರಿತೀರಿ ಆ ದಾಸೋಹದ ಮೂಲ ಬೀಜ ಇರೋದೆ ಕಾಗೆನಲ್ಲಿ ಹಂಚ್ಕೊಳ್ತಕ್ಕಂತ ಇರೋದಲ್ಲಿ ಸಮಾನತೆ ಇರತಕ್ಕಂಥದ್ದು ಕಾಗೆಯ ಬಳಗದ ಒಳಗಡೆ ಈ ಎಲ್ಲ ಆ ಕಾರುಣ್ಯ ಅನ್ನೋದು ಬುದ್ಧನಿಂದ ಬಂದದ್ದು ನನಗೆ
ಅಂದ್ರೆ ಕಾಗೆಯ ಕಾರುಣ್ಯದಲ್ಲಿಯೂ ಒಂದು ಉದ್ಧಾರ ಒಂದು ಮೌಲ್ಯ ಇದೆಯಲ್ಲ ಅದನ್ನ ಕಂಡಂತವನು ನಾನು ಆ ಕಣ್ಣು ಬಹಳ ಮುಖ್ಯ ಅಂತ ಭಾವಿಸಿಕೊಂಡು ಸೌಹಾರ್ದತೆ ಮತ್ತು ಸಮಾನತೆಗಳ ಸಂಕೇತವಾಗಿ ಕಾಗೆ ಕಾರುಣ್ಯದ ಕಣ್ಣು ಅಂತ ಹೆಸರನ್ನ ನಾನು ಈ ಸಂದರ್ಭದಲ್ಲಿ ಇಟ್ಟಿದ್ದೇನೆ ಇವತ್ತು ಯಾಕೆ ಆ ಮಾತು ಬರುತ್ತೆ ಈಗ ಶ್ರೇಷ್ಠತೆಯ ವ್ಯಸನವನ್ನು ಕುರಿತು ದೊರೆರಾಜ್ ಅವರು ಮಾತಾಡಿದ್ರು ನಾನು ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳಿದ್ದೀನಿ ಶ್ರೇಷ್ಠತೆಯ ಸೊಕ್ಕು ಶ್ರೇಷ್ಠತೆಯ ಸೊಕ್ಕು ಏನು ಮಾಡುತ್ತೆ ಅನೇಕ ಸಂದರ್ಭದ ಒಳಗಡೆ ಪ್ರತಿಭೆಗಳ ಭ್ರೂಣ ಹತ್ಯೆಯನ್ನ ಮಾಡುತ್ತೆ